ನಮಸ್ಕಾರ ವೀಕ್ಷಕರೇ, ಇಂದಿನ ನ್ಯೂಸ್ಗೆ ಸ್ವಾಗತ. ನಾನು ಶಕುಂತಲಾ ಗೌಡ. ಕಾಂಗ್ರೆಸ್ ಪ್ರಣಾಳಿಕೆಯ ಬಗ್ಗೆ ನರೇಂದ್ರ ಮೋದಿ ತೀವ್ರವಾದ ಟೀಕೆ. ಮನ್ ಕಿ ಬಾತ್ ಕೇಳಿ ಪ್ರಣಾಳಿಕೆ ಸಿದ್ಧಪಡಿಸಿರೋ ನಮ್ಮ ತಂಡದವರಿಗೆ ಅಭಿನಂದನೆ ಹೇಳಿದ ನರೇಂದ್ರ ಮೋದಿ. ದೆಹಲಿಯ ಬಿಜೆಪಿ ಮುಖ್ಯ ಕಚೇರಿಯಲ್ಲಿ ಲೋಕಸಭಾ ಚುನಾವಣೆ ಹಿನ್ನೆಲೆ ಬಿಜೆಪಿ ಇಂದು ಸಂಕಲ್ಪ ಪತ್ರ ಹೆಸರಿನಲ್ಲಿ ತನ್ನ ಪ್ರಣಾಳಿಕೆ ಬಿಡುಗಡೆ ಮಾಡಿದೆ. ಈ ವೇಳೆ ಪ್ರಧಾನಿ ನರೇಂದ್ರ ಮೋದಿ ಮಾತನಾಡಿ, ನಾವು 2014 ನೀಡಿದ ಭರವಸೆಗಳನ್ನು ಈಡೇರಿಸಿದ್ದೇವೆ. ಈಗ ನಿಗದಿತ ಅವಧಿಯಲ್ಲಿ ಪೂರೈಸಲು ಸಾಧ್ಯವಾಗಬಲ್ಲ 75 ನಿರ್ಣಯಗಳನ್ನು ನಮ್ಮ ಪ್ರಣಾಳಿಕೆಯಲ್ಲಿ ತಿಳಿಸಿದ್ದೇವೆ. ಒಂದೇ ಗುರಿ ಒಂದೇ ದಿಕ್ಕು ಎಂಬ ಉದ್ದೇಶದಿಂದ ನಾವು ಮುನ್ನಡೆಯುತ್ತಿದ್ದೇವೆ. ರಾಷ್ಟ್ರವಾದ ನಮ್ಮ ಪ್ರೇರಣೆ, ಅಂತ್ಯೋದಯ ನಮ್ಮ ದರ್ಶನ ಹಾಗೂ ಸುಶಾಸನ ನಮ್ಮ ಮಂತ್ರ ಎಂದು ಮೋದಿ ಹೇಳಿದರು. ಭಾರತವನ್ನು ಅಭಿವೃದ್ಧಿಪಡಿಸಬೇಕಾದರೆ ಅಭಿವೃದ್ಧಿ ಒಂದು ಚಳುವಳಿಯಂತೆ ನಡೆಯಬೇಕು. ಅದರ ಯಶಸ್ವಿ ಫಲಿತಾಂಶವೇ ಸ್ವಚ್ಛತೆ. ಇಂದು ಸ್ವಚ್ಛತೆ ಒಂದು ಸಮೂಹ ಚಳುವಳಿಯಾಗಿದೆ ಎಂದರು. ಚುನಾವಣೆ ಸಂದರ್ಭದಲ್ಲಿ ಪ್ರತಿಯೊಂದು ಪಕ್ಷವು ಪ್ರಣಾಳಿಕೆ ನೀಡೋದು ಸಾಮಾನ್ಯ. ಆದರೆ ರಾಜನಾಥ್ ಸಿಂಗ್ ಅವರು ಈ ಪ್ರಣಾಳಿಕೆಗಾಗಿ 2-3 ಶ್ರಮಿಸಿದ್ದಾರೆ. ಅಧಿಕಾರದಲ್ಲೇ ಉಳಿಯಲಿರುವ ಸರ್ಕಾರದ ಆಧಾರದ ಮೇಲೆ ಪ್ರಣಾಳಿಕೆ ತಯಾರಿಸುವುದು ಬಹುಶಃ ಇದೇ ಮೊದಲು ಎಂದು ಮೋದಿ ಹೇಳಿದರು. ಪ್ರೇರಣಾ ಅಂತ್ಯೋದಯ ದರ್ಶನ ಹೈ ಔರ್ ಸುಶಾಸನ ಮಂತ್ರ ಹೈ. इस पूरी रचना जो है उसमें एक आमतौर पर ये मैनिफेस्टो 2024 के लिए है, लेकिन देश की जनता हमारा हिसाब ढंग से मांग सके इसलिए पहली बार हमने साहस किया है कि इंटरिम भी हमारा हिसाब लिया जाए. 75 निश्चित कदम हमने तय किए हैं. ये अपने आप में ಟೈಮ್ ಬೌಂಡ್ ವೆಲ್ ಡಿಫೈನ್ ಶಾಯದ್ ಹಿ ಕೋಯ್ ಘೋಷಣಾ ಪತ್ರ ಮೇ ಯಾ ಸಂಕಲ್ಪ ಪತ್ರ ಮೇ ಆಪ್ ಪಹಲಿ ಬಾರ್ ದೇಖ್ ಪಾತೆ ಹೋಗೆ. ಉಸಿ ಸಾಥ್ ಸಾಥ್ ಹಮ್ ಜಬ್ ಇಸ್ ಮ್ಯಾನಿಫೆಸ್ಟೋ ಕೋ ಲೇಕರ್ ಕೆ ಆಯೆ ಹೈ ತೋ ಸಾಫ್ ಹೈ ಹಮಾರೆ ಮನ್ ಮೇ ಒನ್ ಮಿಷನ್ ಒನ್ ಡೈರೆಕ್ಷನ್. ಹಮ್ ದೇಶ್ ಕೋ ಸಮೃದ್ಧ ಬನ್ನೇಕೆ ಸಾಮಾನ್ಯ ಮಾನವೀಯ ಸಶಕ್ತೀಕರಣ ಜನ ಭಾಗೀದಾರಿ ಬಢಾತೆ ಹುಯೇ ಲೋಕತಾಂತ್ರಿಕ ಮೂಲ್ಯ ಮಹಾತ್ಮಯ ದೇತೆ ಹುಯೇ ಔರ್ ಸರ್ಕಾರ ಕಿ ಸಬ್ಸೆ ಬಡಿ ಕಸೋಟಿ ಯೇ ನಹಿ ಹೋತಿ ಹೈ ಕಿ ಆಪ್ನೆ ಕ್ಯಾ ಕಿಯಾ. ಸರ್ಕಾರ ಕಿ ಸಬ್ಸೆ ಬಡಿ ಕಸೋಟಿ ಹೈ ಲಾಸ್ಟ್ ಮೈಲ್ ಡಿಲಿವರಿ ಕಿ ಔರ್ ಇಸ್ಲಿಯೆ ಒನ್ ಮಿಷನ್ ಒನ್ ಡೈರೆಕ್ಷನ್ ಲೇಕರ್ ಕೆ ಹಮ್ ಆಗೆ ಬಡ್ನಾ ಕಾ ಹಮಾರಾ. ಮತ್ತೊಮ್ಮೆ ಮೋದಿ ಪ್ರಧಾನಿಯಾಗಬೇಕೆಂಬ ಸಂಕಲ್ಪದೊಂದಿಗೆ ಬಿಜೆಪಿ ಪ್ರಣಾಳಿಕೆ ಬಿಡುಗಡೆ. ಸಂಕಲ್ಪ ಪತ್ರದಲ್ಲಿ ಪ್ರಣಾಳಿಕೆ. ದೆಹಲಿಯ ಬಿಜೆಪಿ ಮುಖ್ಯ ಕಚೇರಿಯಲ್ಲಿ ನಡೆದ ಪ್ರಣಾಳಿಕೆ ಬಿಡುಗಡೆ ಕಾರ್ಯಕ್ರಮದಲ್ಲಿ ಪ್ರಧಾನಿ ಮೋದಿ, ಬಿಜೆಪಿ ರಾಷ್ಟ್ರೀಯ ಅಧ್ಯಕ್ಷ ಅಮಿತ್ ಶಾ, ಗೃಹ ಸಚಿವ ರಾಜನಾಥ್ ಸಿಂಗ್, ವಿದೇಶಾಂಗ ವ್ಯವಹಾರಗಳ ಸಚಿವೆ ಸುಷ್ಮಾ ಸ್ವರಾಜ್ ಹಾಗೂ ಇನ್ನಿತರ ಬಿಜೆಪಿ ಮುಖಂಡರು ಉಪಸ್ಥಿತರಿದ್ದರು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಮಿತ್ ಶಾ ಮೋದಿ ಸರ್ಕಾರದ 5 ಸಾಧನೆಯನ್ನ ವಿವರಿಸಿದ್ರು. 2014 ಭಾರತದ ಗೋಲ್ಡನ್ ಪೀರಿಯಡ್, ಮೋದಿ ಸರ್ಕಾರ ಭಯೋತ್ಪಾದನೆಯನ್ನು ನಾಶ ಮಾಡಿದೆ, ಭಾರತ ಈಗ ಸೂಪರ್ ಪವರ್ ಆಗಿ ಬೆಳೆಯುತ್ತಿದೆ, ಭಾರತದ ಮೇಲಿನ ವಿಶ್ವದ ನೋಟ ಬದಲಾಗಿದೆ, ನರೇಂದ್ರ ಮೋದಿ ನೇತೃತ್ವದಲ್ಲಿ ಬಿಜೆಪಿ ನಿರ್ಣಾಯಕ ಆಡಳಿತ ನೀಡಿದೆ, ಮತ್ತೊಮ್ಮೆ ಮೋದಿ ಘೋಷಣೆಯೊಂದಿಗೆ ನಿಮ್ಮ ಮುಂದೆ ಬರುತ್ತಿದ್ದೇವೆ, ಈ ಪ್ರಣಾಳಿಕೆ ಭಾರತದ 6 ಜನರ ಮನ್ ಕಿ ಬಾತ್ ಎಂದು ಹೇಳಿದ್ರು. ಬಳಿಕ ಪ್ರಣಾಳಿಕೆ ಸಮಿತಿಯ ನೇತೃತ್ವ ವಹಿಸಿದ ಗೃಹ ಸಚಿವ ರಾಜನಾಥ್ ಸಿಂಗ್ 45 ಪುಟಗಳ ಪ್ರಣಾಳಿಕೆಯಲ್ಲಿ ಪ್ರಮುಖ ಅಂಶಗಳನ್ನ ವಿವರಿಸಿದ್ರು. ಸಿದ್ದರಾಮಯ್ಯ ಅವರಿಗೆ ಟಾಂಗ್ ನೀಡಿದ ಆರ್ ಅಶೋಕ್ ಕುಮಾರ್, ಸರ್ಕಾರ ಬದಲಾದರೆ ಸಿದ್ದರಾಮಯ್ಯನವರೇ ಹೊಣೆ ಎಂದ ಮಾಜಿ ಉಪಮುಖ್ಯಮಂತ್ರಿ. ಬೆಂಗಳೂರಿನ ಪ್ರೆಸ್ ಕ್ಲಬ್ನಲ್ಲಿ ಇಂದು ಆಯೋಜಿಸಿದ ಮಾಧ್ಯಮ ಸಂವಾದದಲ್ಲಿ ಭಾಗವಹಿಸಿ ಮಾತನಾಡಿದ ಅವರು, ಲೋಕಸಭಾ ಚುನಾವಣೆಯ ನಂತರ ಕುಮಾರಸ್ವಾಮಿ ನೇತೃತ್ವದ ಸರ್ಕಾರವನ್ನು ಬೀಳಿಸಲು ನಾವು ಯತ್ನಿಸುವುದಿಲ್ಲ, ಒಂದು ವೇಳೆ ಬಿದ್ದರೆ ಅದಕ್ಕೆ ಸಿದ್ದರಾಮಯ್ಯ ಅವರಲ್ಲದೆ ಬೇರ್ಯಾರು ಕಾರಣವಾಗುವುದಿಲ್ಲ ಎಂದರು. ಈ ಹಿಂದೆ ನಾವೇನು ಆಪರೇಷನ್ ಕಮಲ ಕಾರ್ಯಾಚರಣೆ ಮಾಡಿರಲಿಲ್ಲ,
ಯಾರು ಸಿದ್ದರಾಮಯ್ಯನವರ ಬೆಂಬಲಿಗರೆಂದು ಹೇಳಿಕೊಂಡಿದ್ದಾರೋ ಅವರು ಬಂದು ಬಿಜೆಪಿಯ ಜೊತೆಗೆ ಗುರುತಿಸಿಕೊಂಡಿದ್ದವರು ಅಂತ ವಿವರಿಸಿದರು. ರಾಜ್ಯದಲ್ಲಿ ಈ ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ 22 ಸಂಸ್ಥಾನಗಳನ್ನು ಗೆಲ್ಲುತ್ತೇವೆ ಎಂದು ಹೇಳಿದ ಅವರು, ಮೈತ್ರಿಕೂಟದ ಅಂಗಪಕ್ಷಗಳ ನಡುವೆ ಹೊಂದಾಣಿಕೆಯ ಕೊರತೆ ಇರುವುದು ಬಿಜೆಪಿಯ ಪಾಲಿಗೆ ಲಾಭದಾಯಕವಾಗಿದೆ ಎಂದರು. ದೇಶಕ್ಕೆ ಸುಭದ್ರ ಸರ್ಕಾರ ಬೇಕು, ಸ್ಥಿರ ಸರ್ಕಾರ ಬೇಕು ಎಂಬ ಭಾವನೆ ಇರುವುದರಿಂದ ಪ್ರಧಾನಿ ನರೇಂದ್ರ ಮೋದಿ ನೇತೃತ್ವದ ಬಿಜೆಪಿ ಮತ್ತೊಮ್ಮೆ ಅಧಿಕಾರಕ್ಕೆ ಬರಲಿ ಎಂದು ಇದೇ ಸಂದರ್ಭದಲ್ಲಿ ಅವರು ಹೇಳಿದರು. ರಾಹುಲ್ ಗಾಂಧಿಯವರು ಪ್ರಧಾನಮಂತ್ರಿ ಆಗ್ತಾರೆ, ಇದು ದೇಶದ ಮುಂದೆ ಚರ್ಚೆ ನಡೀತಾ ಇರುವಂತಹ ವಿಚಾರ. ಈಗಾಗಲೇ ನಾವು ವಂಶ ಪರಂಪರೆ ಆಡಳಿತದ ಬಗ್ಗೆ ಬಹಳಷ್ಟು ಬಾರಿ ಧ್ವನಿಯಲ್ಲಿ ಈ ದೇಶದ ಮೇಲೆ ಸರ್ವಾಧಿಕಾರ ಬಂದಾಗೂ ಕೂಡ ಎಮರ್ಜೆನ್ಸಿ 1975 ಇಸ್ವಿ ಹಾಗೂ ವಂಶ ಪರಂಪರೆ ಆಡಳಿತವನ್ನು ನಾವು ಅದರ ವಿರುದ್ಧನೂ ಕೂಡ ನಾನು ಎಮರ್ಜೆನ್ಸಿಯಲ್ಲಿ ಜೈಲಲ್ಲಿದ್ದೆ. ನಾನು ನನ್ನ ತಮ್ಮ ನಮ್ಮ ಕುಟುಂಬದವರೆಲ್ಲ ಜೈಲಲ್ಲಿದ್ದೆ. ಅನುಭವ ನನಗೆ ನಮಗೆ ಅದರಿಂದ ಇವತ್ತು ದೇಶಕ್ಕೆ ಬೇಕಾಗಿರುವಂತದ್ದು ಕೆಲಸ ಮಾಡುವ ಒಬ್ಬ ಪ್ರಧಾನಿಗೆ ಈಗಾಗಲೇ ನರೇಂದ್ರ ಮೋದಿಯವರು ಹಲವಾರು ಯೋಜನೆಗಳನ್ನು ಈ ದೇಶಕ್ಕೆ ಕೊಟ್ಟಿದ್ದಾರೆ. ಉಜ್ವಲ ಯೋಜನೆ ಇರ್ಬೋದು, ಆಯುಷ್ಮಾನ್ ಭಾರತ ಇರ್ಬೋದು, ರೈತರಿಗೆ ಸಹಾಯ ಮಾಡುವಂತಹ ಬೆಂಗಳೂರು ದಕ್ಷಿಣ ಲೋಕಸಭಾ ಕ್ಷೇತ್ರದ ಅಭ್ಯರ್ಥಿ ಬಿಕೆ ಹರಿಪ್ರಸಾದ್ ಪರ ದಿನೇಶ್ ಗುಂಡೂರಾವ್ ಭರ್ಜರಿ ರೋಡ್ ಶೋ. ಬನಶಂಕರಿ ದೇವಾಲಯದಲ್ಲಿ ಪೂಜೆ ಸಲ್ಲಿಸಿ ಪ್ರಚಾರ ಆರಂಭಿಸಿದರು. ಮೈತ್ರಿ ಅಭ್ಯರ್ಥಿಯಾದ ಬಿಕೆ ಹರಿಪ್ರಸಾದ್ ಪರ ಪದ್ಮನಾಭನಗರ ವಿಧಾನಸಭಾ ಕ್ಷೇತ್ರದ ವ್ಯಾಪ್ತಿಯಲ್ಲಿ ಮೊನೋಟೈಪ್ ರೋಡ್ ಶೋ ಮಾಡುವ ಮೂಲಕ ಮತಯಾಚನೆ ಮಾಡಿದರು. ದಕ್ಷಿಣ ಕ್ಷೇತ್ರದಲ್ಲಿ ಹಲವಾರು ಅಭಿವೃದ್ಧಿ ಕಾರ್ಯಗಳು ನೆನೆಗುದಿ ಬಿದ್ದಿವೆ. ಈ ಬಾರಿ ಹರಿಪ್ರಸಾದ್ಗೆ ತಮ್ಮೆಲ್ಲ ಬೇಡಿಕೆಗಳನ್ನು ಈಡೇರಿಸಲು ಅವಕಾಶ ಮಾಡಿಕೊಡುವಂತೆ ದಿನೇಶ್ ಗುಂಡೂರಾವ್ ಮನವಿ ಮಾಡಿದ್ದಾರೆ. ಬಿಕೆ ಹರಿಪ್ರಸಾದ್ಗೆ ಮಾಜಿ ಸಚಿವೆ ಮೋಟಮ್ಮ, ಕೆಪಿಸಿಸಿ ಪ್ರಧಾನ ಕಾರ್ಯಕರ್ತ ಗುರಪ್ಪ ನಾಯ್ಡು ಹಾಗೂ ಪದ್ಮನಾಭನಗರ ವಿಧಾನಸಭಾ ಪರಾಜಿತ ಜೆಡಿಎಸ್ ಅಭ್ಯರ್ಥಿ ಗೋಪಾಲ್ ಸೇರಿದಂತೆ ಹಲವರು ಈ ವೇಳೆ ಸಾಥ್ ನೀಡಿದರು. ಲೋಕಸಭಾ ಚುನಾವಣೆಗೆ ನಾನು ಬಿಜೆಪಿ ಪರ ಪ್ರಚಾರ ಮಾಡುತ್ತೇನೆ, ರಾಜ್ಯ ಸರ್ಕಾರದ ನಿವೃತ್ತ ಮುಖ್ಯ ಕಾರ್ಯದರ್ಶಿ ರತ್ನಪ್ರಭಾ ಸ್ಪಷ್ಟನೆ. ಬಿಜೆಪಿ ರಾಜ್ಯಾಧ್ಯಕ್ಷ ಬಿಎಸ್ ಯಡಿಯೂರಪ್ಪ ನಿವಾಸಕ್ಕೆ ಆಗಮಿಸಿದ ಅವರು ರಾಜಕೀಯ ಪ್ರವೇಶ ಸಂಬಂಧ ಮಾತುಕತೆ ನಡೆಸಿದರು. ಈ ಚುನಾವಣೆಯಲ್ಲಿ ಬಿಜೆಪಿ ಪರ ಕೆಲಸ ಮಾಡುವ ಕುರಿತು ಚರ್ಚೆ ನಡೆಸಿದರು. ಬಳಿಕ ಸುದ್ದಿಗಾರರೊಂದಿಗೆ ಮಾತನಾಡಿದ ರತ್ನಪ್ರಭಾ, ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿ ಪರವಾಗಿ ರಾಜ್ಯದಾದ್ಯಂತ ಪ್ರವಾಸ ಕೈಗೊಳ್ಳುತ್ತೇನೆ, ಬಿಜೆಪಿ ಅಭ್ಯರ್ಥಿಗಳ ಪರ ಚುನಾವಣಾ ಪ್ರಚಾರ ನಡೆಸುವುದಾಗಿ ಹೇಳಿದರು.